ಆದಿಚುಂಚನಗಿರಿ ಶ್ರೀಗಳ ವಿಚಾರ ಸಾಕಷ್ಟು ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ನಾಯಕರು ಶ್ರೀಗಳನ್ನ ಬಳಸಿಕೊಂಡು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ನಿರ್ಮಲಾನಂದನಾಥ ಶ್ರೀ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ, ಯಾರು ಸ್ವಾಮೀಜಿಗಳನ್ನ ರಾಜಕೀಯಕ್ಕೆ ಎಳೆತರಬಾರದು ಅಂತ ರಾಮನಗರ ಜಿಲ್ಲೆಯಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಸೋಲುವ ಆತಂಕದಲ್ಲಿ ಆರೋಪ ಮಾಡ್ತಾ ಇದೆ. ಕೈ ರೀತಿ ಕುಕ್ಕರ್ ಸೀರೆ ಹಂಚೋ ಕಾರ್ಯಕ್ರಮ ನಮ್ದಲ್ಲ ಅಂತ ಹೇಳಿದ್ದಾರೆ ನಿಖಿಲ್. ರಾಮನಗರದಲ್ಲಿ ಮಾತನಾಡಿದ್ದಾರೆ, ಕಾಂಗ್ರೆಸ್ಗೆ ಸೋಲೋ ಆತಂಕ ಹೆಚ್ಚಾಗಿದೆ, ಹೀಗಾಗಿ ಆರೋಪ ಮಾಡ್ತಾ ಇದೆ. ನಾವೇನು ಅವ್ರ ರೀತಿ ಕುಕ್ಕರ್ ಸೀರೆ ಹಂಚೋ ಕಾರ್ಯಕ್ರಮ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ರಾಮನಗರದಲ್ಲಿ ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನಿರ್ಮಲಾನಂದ ಶ್ರೀಗಳು ಯಾವುದೋ ಪರಮ ಪೂಜ್ಯ ನಿರ್ಮಲಾನಂದ ಶ್ರೀಗಳು ಯಾವುದೋ ಒಂದು ಸಮುದಾಯಕ್ಕೆ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂತ ಪೂಜ್ಯರಲ್ಲ, ಅವರು ಗುರುಗಳಲ್ಲ. ಅವರು ಜೊತೆಯಲ್ಲಿ ಪರಮ ಪೂಜ್ಯರನ್ನ ನಾವು ರಾಜಕಾರಣಕ್ಕೆ ತಗೊಂಡು ಬರ್ತಕ್ಕಂಥದ್ದು ಸೂಕ್ತ ಅಲ್ಲ. ದಯಮಾಡಿ ಎಂದೂ ಕೂಡ ಪರಮ ಪೂಜ್ಯರನ್ನ ನಾವು ಯಾವುದೇ ಪಕ್ಷದವರಾಗಲಿ ರಾಜಕೀಯದ ವಿಷಯಗಳಿಗೆ ಅವ್ರನ್ನ ಎಳಿತಕ್ಕಂಥದ್ದು ಆಗಬಾರ್ದು. ಹಾಗಾಗಿ ಇವತ್ತು ಏನು ಉಪಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಏನಿದೆ, ಬಹುಶಃ ಯಾವ ರೀತಿ ಅವರು ಇವತ್ತು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಅವರೇ ಕೊಡಬೇಕಾಗ್ತದೆ. ನೋಡಿ, ಇವತ್ತು ಒಂದು ನಾವು ಇಲ್ಲಿ ಬಹಳ ಸ್ಪಷ್ಟವಾಗಿ ಇಡೀ ರಾಜ್ಯದ ಜನತೆಗೆ ಗೋಚರವಾಗ್ತಕ್ಕಂಥ ವಿಚಾರ ಏನಂದ್ರೆ, ಕಳೆದ 15 ದಿನ ಹಿಂದೆ ಏನು ನಿರಂತರವಾಗಿ ಕಳೆದ 2 ತಿಂಗಳಿಂದ ಕುಕ್ಕರ್ಗಳು ತವಾ ಜೊತೆಯಲ್ಲಿ ಸೀರೆಗಳು ಹೆಣ್ಮಕ್ಳಿಗೆ ಯಾವುದ್ಯಾವುದೋ ಅವ್ರವ್ರದೇ ಆದಂಥ ರೀತಿಯಲ್ಲಿ ಆಕರ್ಷಣೆ ಮಾಡ್ತಕ್ಕಂಥದಕ್ಕೆ ಮತವನ್ನು ಅವ್ರ ಪರವಾಗಿ ಚಲಾವಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಇವತ್ತು ಕಾಂಗ್ರೆಸ್ನ ನಾಯಕರು ನಮ್ಮ ಜಿಲ್ಲೆಯಲ್ಲಿ ಪ್ರತಿನಿತ್ಯ ಏನು ಹಂಚ್ಕೊಂಡು ಕೂತಿದ್ದಾರೆ ಸಾಮಾನುಗಳನ್ನ. ಇವತ್ತು ಚುನಾವಣಾ ಅಧಿಕಾರಿಗಳು, ಚುನಾವಣಾ ಆಯೋಗ, ಜಿಲ್ಲಾಡಳಿತ ಹಾಗೂ ಪೊಲೀಸರು ಇವತ್ತು ಸಂಪೂರ್ಣವಾಗಿ ಕಣ್ಣನ್ನು ಮುಚ್ಕೊಂಡು ಕೂತಿದ್ದಾರೆ. ಇಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಏನು ನಿನ್ನೆ ದಿನ ನಮ್ಮ ಬಿಡದಿಯ ತೋಟದ ಮನೆಯಲ್ಲಿ 150 ಹೆಚ್ಚು ಇವತ್ತು ಜನಗಳು ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ತೋಟದಲ್ಲಿ, ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆಯಲ್ಲೇ 150 ಜನ ಕೆಲಸ ಮಾಡ್ತಕ್ಕಂಥದ್ದು ಬಿಡದಿಯ ತೋಟದ ಮನೆಯಲ್ಲಿ, ಅವರಿಗೆ ಒಂದು ಊಟದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೇನು ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ವಿ. ನಾವೇನು ಆದಿಚುಂಚನಗಿರಿ ಶ್ರೀಗಳ ವಿಚಾರ ಸಾಕಷ್ಟು ರಾಜಕೀಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ನಾಯಕರು ಶ್ರೀಗಳನ್ನ ಬಳಸಿಕೊಂಡು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ನಿರ್ಮಲಾನಂದನಾಥ ಶ್ರೀ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ, ಯಾರು ಸ್ವಾಮೀಜಿಗಳನ್ನ ರಾಜಕೀಯಕ್ಕೆ ಎಳೆತರಬಾರದು ಅಂತ ರಾಮನಗರ ಜಿಲ್ಲೆಯಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಸೋಲುವ ಆತಂಕದಲ್ಲಿ ಆರೋಪ ಮಾಡ್ತಾ ಇದೆ. ಕೈ ರೀತಿ ಕುಕ್ಕರ್ ಸೀರೆ ಹಂಚೋ ಕಾರ್ಯಕ್ರಮ ನಮ್ದಲ್ಲ ಅಂತ ಹೇಳಿದ್ದಾರೆ ನಿಖಿಲ್. ರಾಮನಗರದಲ್ಲಿ ಮಾತನಾಡಿದ್ದಾರೆ, ಕಾಂಗ್ರೆಸ್ಗೆ ಸೋಲೋ ಆತಂಕ ಹೆಚ್ಚಾಗಿದೆ, ಹೀಗಾಗಿ ಆರೋಪ ಮಾಡ್ತಾ ಇದೆ. ನಾವೇನು ಅವ್ರ ರೀತಿ ಕುಕ್ಕರ್ ಸೀರೆ ಹಂಚೋ ಕಾರ್ಯಕ್ರಮ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ರಾಮನಗರದಲ್ಲಿ ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನಿರ್ಮಲಾನಂದ ಶ್ರೀಗಳು ಯಾವುದೋ ಪರಮ ಪೂಜ್ಯ ನಿರ್ಮಲಾನಂದ ಶ್ರೀಗಳು ಯಾವುದೋ ಒಂದು ಸಮುದಾಯಕ್ಕೆ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಪೂಜ್ಯರಲ್ಲ, ಅವರು ಗುರುಗಳಲ್ಲ. ಅವರು ಜೊತೆಯಲ್ಲಿ ಪರಮ ಪೂಜ್ಯರನ್ನ ನಾವು ರಾಜಕಾರಣಕ್ಕೆ ತಗೊಂಡು ಬರ್ತಕ್ಕಂಥದ್ದು ಸೂಕ್ತ ಅಲ್ಲ. ದಯಮಾಡಿ ಎಂದೂ ಕೂಡ ಪರಮ ಪೂಜ್ಯರನ್ನ ನಾವು ಯಾವುದೇ ಪಕ್ಷದವರಾಗಲಿ ರಾಜಕೀಯದ ವಿಷಯಗಳಿಗೆ ಅವ್ರನ್ನ ಎಳಿತಕ್ಕಂಥದ್ದು ಆಗಬಾರ್ದು. ಹಾಗಾಗಿ ಇವತ್ತು ಏನು ಉಪಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಏನಿದೆ, ಬಹುಶಃ ಯಾವ ರೀತಿ ಅವರು ಇವತ್ತು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಅವರೇ ಕೊಡಬೇಕಾಗ್ತದೆ. ನೋಡಿ, ಇವತ್ತು ಒಂದು ನಾವು ಇಲ್ಲಿ ಬಹಳ ಸ್ಪಷ್ಟವಾಗಿ ಇಡೀ ರಾಜ್ಯದ ಜನತೆಗೆ ಗೋಚರವಾಗ್ತಕ್ಕಂಥ ವಿಚಾರ ಏನಂದ್ರೆ, ಕಳೆದ 15 ದಿನ ಹಿಂದೆ ಏನು ನಿರಂತರವಾಗಿ ಕಳೆದ 2 ತಿಂಗಳಿಂದ ಕುಕ್ಕರ್ಗಳು ತವಾ ಜೊತೆಯಲ್ಲಿ ಸೀರೆಗಳು ಹೆಣ್ಮಕ್ಳಿಗೆ ಯಾವುದ್ಯಾವುದೋ ಅವ್ರವ್ರದೇ ಆದಂಥ ರೀತಿಯಲ್ಲಿ ಆಕರ್ಷಣೆ ಮಾಡ್ತಕ್ಕಂಥದಕ್ಕೆ ಮತವನ್ನು ಅವ್ರ ಪರವಾಗಿ ಚಲಾವಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಇವತ್ತು ಕಾಂಗ್ರೆಸ್ನ ನಾಯಕರು ನಮ್ಮ ಜಿಲ್ಲೆಯಲ್ಲಿ ಪ್ರತಿನಿತ್ಯ
ಏನು ಹಂಚ್ಕೊಂಡು ಕೂತಿದ್ದಾರೆ ಸಾಮಾನುಗಳನ್ನ. ಇವತ್ತು ಚುನಾವಣಾ ಅಧಿಕಾರಿಗಳು, ಚುನಾವಣಾ ಆಯೋಗ, ಜಿಲ್ಲಾಡಳಿತ ಹಾಗೂ ಪೊಲೀಸರು ಇವತ್ತು ಸಂಪೂರ್ಣವಾಗಿ ಕಣ್ಣನ್ನು ಮುಚ್ಕೊಂಡು ಕೂತಿದ್ದಾರೆ ಇಲ್ಲಿ. ಇಂಥ ಒಂದು ಸಂದರ್ಭದಲ್ಲಿ ಏನು ನಿನ್ನೆ ದಿನ ನಮ್ಮ ಬಿಡದಿಯ ತೋಟದ ಮನೆಯಲ್ಲಿ 150ಕ್ಕೂ ಹೆಚ್ಚು ಇವತ್ತು ಜನಗಳು ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ತೋಟದಲ್ಲಿ, ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆಯಲ್ಲೇ 150 ಜನ ಕೆಲಸ ಮಾಡ್ತಕ್ಕಂಥದ್ದು ಬಿಡದಿಯ ತೋಟದ ಮನೆಯಲ್ಲಿ. ಅವರಿಗೆ ಒಂದು ಊಟದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೇನು ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ವಿ. ನಾವೇನು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.